ಒಂದೂರಲ್ಲಿ ಆಕಾಶ್ ಮತ್ತು ವಿಕಾಸ್ ಎಂಬ ಹೆಸರಿನ ಇಬ್ಬರು ಸ್ನೇಹಿತರಿದ್ದರು. ಆಕಾಶ್ ಬಡವನಾಗಿದ್ದ ಮತ್ತೆ ವಿಕಾಸ್ ತುಂಬಾ ಶ್ರೀಮಂತನಾಗಿದ್ದ. ನಿನ್ನೇನೋ ಅಪ್ಪ ಒಂದ್ ಸೈನ್ಸ್ ಎಕ್ಸಿಬಿಷನ್ ಹೋಗಿದ್ರು, ಅಲ್ಲಿಂದ ಒಂದು ದುರ್ಬೀನ್ ತಂದಿದ್ದಾರೆ. ದೊಡ್ಡಿರೋರು ದೊಡ್ಡ ಮನುಷ್ಯರು, ಒಬ್ಬ ಒಳ್ಳೆ ಸ್ನೇಹಿತ ಇಲ್ಲ ಅಂದ್ರೆ ದೊಡ್ಡ ಮನುಷ್ಯನು ಕೂಡ ಏನಕ್ಕೂ ಉಪಯೋಗ ಇಲ್ಲ. ನಡಿ, ನಿನ್ನೆ ನಾನ್ ನಿಂಗ್ ಲಸ್ಸಿ ಕೊಡ್ಸಿದ್ದೆ, ಇವತ್ ನಂಗ್ ಸಮೋಸ ಕೊಡ್ಸು. ನಡಿ ಬಜಾರ್ಗ್ ಹೋಗೋಣ. ಆಕಾಶ್ ಮತ್ತು ವಿಕಾಸ್ ಅಂಗಡಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ತುಂಬಾ ಜನರು ಸೇರಿರೋದನ್ನ ನೋಡ್ತಾರೆ. ಇಬ್ಬರು ಸ್ನೇಹಿತರು ಅಂಗಡಿಯ ಹತ್ತಿರ ಹೋಗ್ತಾರೆ. ಮಾಮ, ಅಂಗಡಿ ಯಾಕ್ ತುಂಬಿಕೊಂಡಿದೆ? ಸಮೋಸದು ಹೊಸ ಅಂಗಡಿ ಶುರುವಾಗಿದೆ, ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಸರಿ, ದುಡ್ಡು ಕೊಡು, ಎರಡು ಸಮೋಸ ತಗೊಂತೀನಿ. ನೀನು ನಿಂಗೆ ತಗೋ, ನಂಗೆ ಖಾರದ ತೆಗ್ ಬರ್ತಾ ಇದೆ. ಆಕಾಶ್ ಸಮೋಸ ತೆಗಿಯೋಕೆ ಅಂತ ಹೋಗ್ತಾನೆ. ಆಗ ವಿಕಾಸ್ನ ಕಣ್ಣು ಸಮೋಸ ಮಾರುವವನ ಕಡೆ ಹೋಗುತ್ತೆ. ವಿಕಾಸ್ ಸಮೋಸ ಮಾರುವವನನ್ನು ಸಂಶಯದಿಂದ ನೋಡ್ತಾನೆ. ತುಂಬಾ ಕಷ್ಟದಲ್ಲಿ ತಂದ್ರೆ ಈ ಸಮೋಸನ. ವಾಹ್, ಈ ತರ ಸಮೋಸ ನಾನ್ ಯಾವತ್ತೂ ತಿಂದೇ ಇರ್ಲಿಲ್ಲ. ನೀನು ತಿನ್ನೋಡು, ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಈ ಅಂಗಡಿ ಹೆಸರನ್ನ ನೋಡ್ಕೊಂತೀನಿ, ಮತ್ತೆ ನಾಳೆ ಬರ್ತೀನಿ. ಆಕಾಶ್ ಅಂಗಡಿಯ ಹೆಸರನ್ನು ನೋಡ್ತಾನೆ. ಅಂಗಡಿಯ ಹೆಸರು ಜಾದು ಸಮೋಸ ಆಗಿರುತ್ತೆ. ನೀನೊಂದು ವಿಷಯ ನೋಟ್ ಮಾಡಿದ್ಯಾ? ಏನು? ಇಲ್ ಬರೋರೆಲ್ರು ಸಮೋಸಾ ವಾಲಾದ ಸಮೋಸಾನ ತುಂಬಾ ಹೊಗಳ್ತಾ ಇದಾರೆ. ಆಮೇಲೆ ಹೇಳ್ತಿದಾರೆ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿಂತೀರಾ ಅಂತ. ನನಗೆ ಯಾಕೋ ಈ ಜಾದು ಸಮೋಸಾ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಆ ಸಮೋಸ ಮಾಡೋನ್ ನೋಡು ಕೂಡ ತುಂಬಾ ಅನುಮಾನ ಬರ್ತಾ ಇದೆ. ಜಾಸೂಸಿ ನಾವಲ್ ಓದಿ ಓದಿ ನಿನ್ ತಲೆ ಕೆಟ್ಟೋಗಿದೆ. ನಡಿ ನಡಿ, ಮನೆಗ್ ಹೋಗೋಣ. ಕತ್ಲು ಆಯ್ತು, ಮಳೆ ಬರೋಂಗೂ ಇದೆ. ಆಕಾಶ್ ಮತ್ತು ವಿಕಾಸ್ ಅವರ ಮನೆಗೆ ವಾಪಸ್ ಹೋಗ್ತಾರೆ. ಮರುದಿನ ಆಕಾಶ್ ನಿದ್ದೆಯಿಂದ ಎದ್ದಾಗ ಅವನಿಗೆ ಜಾದು ಸಮೋಸ ಅಂಗಡಿಯಿಂದ ಸಮೋಸ ತಿನ್ನೋಕೆ ಮನಸ್ಸಾಗುತ್ತೆ. ಆಕಾಶ್ ಬಡಗಿ ವಂಶದವನಾಗಿದ್ದ. ಮಗು, ರಾಮ್ಪಾಲ್ ಅವರು ಹಗ್ಗ ಕೊಟ್ಟಿದ್ದಾರೆ, ಸರಿಯಾಗಿ ಕಟ್ಟಬೇಕು ಅವರದ್ದು. ಸರಿ ಅಪ್ಪಾಜಿ. ಆಕಾಶ್ ಮಂಚ ಹೊಲಿಯೋಕೆ ಕೂತ್ಕೋತಾನೆ. ಅವನು ಅವನ ಕೆಲಸದ ಕಡೆ ಧ್ಯಾನ ಕೊಡೋಕೆ ಆಗ್ತಾ ಇರ್ಲಿಲ್ಲ. ಅಪ್ಪಾಜಿ, ನಾನು ಸಮೋಸ ತಿನ್ನಕ್ ಹೋಗ್ತಾ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. ಎರಡ್ ಮೂರ್ ದಿನ ಆಕಾಶ್ನ ತಂದೆ ಆಕಾಶ್ಗೆ ಏನೂ ಹೇಳಲ್ಲ. ಆದ್ರೆ ಒಂದಿನ ಆಕಾಶ್ ಬೆಳಿಗ್ಗೆ ಬೆಳಿಗ್ಗೆ ಸಮೋಸ ತಿನ್ನೋಕೆ ಹೋಗ್ತಾ ಇದ್ದಾಗ ಅವನ ತಂದೆ ಅವನನ್ನು ತಡೀತಾರೆ. ದಿನ ದಿನಾಗ್ಲೂ ಏನ್ ಸಮೋಸ ತಿಂತಾ ಇರ್ತೀಯ? ಹೊಟ್ಟೆ ಹಾಳ್ ಮಾಡ್ಕೊಂಡಿದ್ಯಾ ಸಮೋಸ ತಿಂದು ತಿಂದು? ಮೊದ್ಲಂತೂ ಇಷ್ಟು ಸಮೋಸ ತಿಂತಿರ್ಲಿಲ್ಲ, ಆದ್ರೆ ಎರಡ್ ಮೂರ್ ದಿನದಿಂದ ತುಂಬಾ ಆಯ್ತು. ಇವತ್ತು ನಿನ್ನ ಹೋಗಕ್ಕೆ ಬಿಡದಿಲ್ಲ. ಆದ್ರೆ ಅಪ್ಪಾಜಿ, ನಂಗ್ ಸಮೋಸ ತಿಂದಿರಾ ಇರಕ್ಕಾಗಲ್ಲ. ಆಕಾಶ್ನ ತಂದೆ ಆಕಾಶ್ನ ಕೈ ಹಿಡಿತಾರೆ. ಆದ್ರೂ ಆಕಾಶ್ ನಿಂತ್ಕೊಂಡಿಲ್ಲ. ಊರ್ನೋರೆ, ನನ್ನ ಮಗಂಗೆ ಹುಚ್ಚಿಡ್ದು ಬಿಟ್ಟಿದೆ, ದಯವಿಟ್ಟು ಅವನನ್ನ ತಡೆಯೋದ್ರಲ್ಲಿ ನಂಗ್ ಸಹಕರಿಸಿ. ಆಕಾಶ್ನ ತಂದೆ ಆಕಾಶ್ನ ಹಿಡಿತಾನೆ. ತಂದೆಯ ಕೈ ಮತ್ತೊಬ್ಬ ಹಿಡಿತಾನೆ, ಅವನ ಕೈ ಇನ್ನೊಬ್ಬ ಹಿಡಿತಾನೆ, ಇನ್ನೊಬ್ಬನ ಕೈ ಮೂರನೇ ಅವನು ಹಿಡಿತಾನೆ, ಮೂರನೇ ಅವನ ಕೈ ನಾಲ್ಕನೇ ಅವ ಹಿಡಿತಾನೆ. ಹೀಗೆ ಹಿಡಿದು ಹಿಡಿದು ಉದ್ದ ಸರಪಳಿ ಆಗುತ್ತೆ. ಆಕಾಶ್ ಅವನ ತಂದೆ ಜೊತೆ ಕೈ ಬಿಡಿಸಿ ಓಡಿ ಹೋಗ್ತಾನೆ. ಎಲ್ರು ಒಂದೇ ಸಲಕ್ಕೆ ಧಪಕ್ ಅಂತ ನೆಲಕ್ಕೆ ಉರುಳಿ ಬೀಳ್ತಾರೆ. ಆಕಾಶ್ ಅವತ್ತಿನ ದಿನ ಕೂಡ ಹೋಗಿ ಸಮೋಸ ತಿಂತಾನೆ. ಮಗು ವಿಕಾಸ್, ಗೊತ್ತಿಲ್ಲ ನನ್ನ ಆಕಾಶ್ಗೆ ಏನಾಗಿದೆ ಅಂತ. ಬಜಾರಲ್ಲಿ ಜಾದೂಯಿ ಅನ್ನುವಂತ ಸಮೋಸದ ಅಂಗಡಿ ಇದೆಯಲ್ಲ, ಪದೇ ಪದೇ ಅಲ್ಲಿ ಹೋಗಿ ಸಮೋಸ ತಿಂತಾ ಇರ್ತಾನೆ. ನೀವು ಚಿಂತೆ ಮಾಡಬೇಡಿ ಅಂಕಲ್, ನಾನು ಎಲ್ಲಾ ನೋಡ್ಕೊಂತೀನಿ. ಮರುದಿನ ಆಕಾಶ್ನ ತಂದೆ ವಿಕಾಸ್ನ ಮನೆಗೆ ಹೋಗ್ತಾರೆ. ಆ ದಿನ ರಾತ್ರಿ ಜಾದು ಸಮೋಸ ಅಂಗಡಿಯ ಮಾಲೀಕ ಅಂಗಡಿ ಬಂದ್ ಮಾಡಿ ಅವನ ಮನೆ ಕಡೆ ಹೋಗ್ತಿರುವಾಗ ವಿಕಾಸ್ ಅವನನ್ನು ದೂರ್ಬೀನ್ ಅಲ್ಲಿ ನೋಡ್ತಾನೆ. ತುಂಬಾ ಬೇಗ ಊರವ್ರಿಗೆ ನಮ್ ಸಮೋಸದ ರುಚಿ ಹತ್ ಬಿಡುತ್ತೆ, ಆಗ ನಾವು ತುಂಬಾ ಶ್ರೀಮಂತರ ಆಗ್ಬಿಡ್ತೀವಿ. ಹಳ್ಳಿಯವರು ಮೂರ್ಖರು, ಅವರಿಗೆ ಗೊತ್ತೇ ಇಲ್ಲ ನೀನು ರಸಾಯನ ಶಾಸ್ತ್ರಜ್ಞ ಅಂತ, ಮತ್ತೆ ಸಮೋಸದಲ್ಲಿ ಅಮಲು ಪದಾರ್ಥ ಹಾಕ್ತೀಯಾ ಅಂತ, ಮತ್ತೆ ಜನರಿಗೆ ಸಮೋಸದ ಹುಚ್ಚು ಹಿಡಿಯುತ್ತೆ. ಮೆಲ್ಲಗೆ ಹೇಳು, ಯಾರನ ಕೇಳಿಸ್ಕೊಂಡ್ರೆ ಸತ್ತೋಗ್ಬಿಡ್ತೀವಿ ಅಷ್ಟೇ. ವಿಕಾಸ್ ಎಲ್ಲಾ ಮಾತನ್ನು ಕೇಳ್ತಾನೆ. ಮರುದಿನ ವಿಕಾಸ್ ಊರಿನವರೊಂದಿಗೆ ಜಾದು ಅಂಗಡಿಗೆ ಬರ್ತಾನೆ. ಏನ್ ವಿಷಯ, ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ? ಅದನ್ನ ನಾವ್ ಆಮೇಲೆ ಹೇಳ್ತೀವಿ. ಮುಖ್ಯ ಮಾಮ, ನೀವ್ ಮೊದ್ಲು ಸಮೋಸ ತಿನ್ನಿ.
ದೊಡ್ಡಣ್ಣ ಸಮೋಸ ತಿಂತಾನೆ. ಈಗ ನಂಗೆ ತುಂಬಾ ಸಮೋಸ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಸತ್ಯ ಹೇಳು, ನೀನ್ ನಿನ್ ಸಮೋಸದಲ್ಲಿ ಏನ್ ಮಿಶ್ರಣ ಮಾಡ್ತೀಯಾ? ಆಲೂಗಡ್ಡೆ ಮಸಾಲೆ ಬಿಟ್ರೆ ಬೇರೆ ಇನ್ನೇನು ಹಾಕೋದಿಲ್ಲ ನನ್ ಸಮೋಸದಲ್ಲಿ. ಸತ್ಯ ಹೇಳು, ಇಲ್ಲ ಅಂದ್ರೆ ಈಗ್ಲೇ ಪೊಲೀಸ್ ಕರೀತೀನಿ. ಪೊಲೀಸ್ ಹೆಸರು ಕೇಳ್ದಾಗ್ಲೇ ಅಂಗಡಿ ಮಾಲೀಕ ಹೆದರ್ತಾನೆ, ಹೆದ್ರಿ ಎಲ್ಲಾನು ಒಪ್ಕೋತಾನೆ. ನನ್ನ ಕ್ಷಮಿಸ್ಬಿಡು, ನನ್ನ ವ್ಯಾಪಾರನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ನಾನ್ ಎಲ್ಲಾ ಸಮೋಸಾದಲ್ಲೂ ನಶೆನ ಮಿಶ್ರಣ ಮಾಡ್ತಾ ಇದ್ದೆ. ಆಗ ಎಲ್ರಿಗೂ ಸಮೋಸದ ರುಚಿ ಹತ್ತತ್ತೆ. ಆಗ ಅವಾಗ ಅವಾಗ ಅವರೆಲ್ಲರೂ ನನ್ ಸಮೋಸ ತಿನ್ನಕ್ ಬರ್ತಾರೆ. ವಿಕಾಸ್ ತಕ್ಷಣ ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಪೊಲೀಸ್ ಬಂದು ಜಾದು ಸಮೋಸ ಅಂಗಡಿ ಮಾಲೀಕನನ್ನು ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ನಾನು ನಿಂಗೆ ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ಹೊರಗಡೆ ಪದಾರ್ಥನ ಜಾಸ್ತಿ ತಿನ್ಬಾರ್ದು. ಒಂದೂರಲ್ಲಿ ಬಬ್ಲು ಎಂಬ ಹೆಸರಿನ ಒಬ್ಬ ಹುಡುಗ ಇರುತ್ತಿದ್ದ. ಬಬ್ಲು ಅನಾಥನಾಗಿದ್ದ. ಅವನು ಊರಿನ ಜನರ ದನ, ಎಮ್ಮೆ ಹಾಗೂ ಕುರಿಗಳನ್ನು ಮೇಯಿಸುತ್ತಿದ್ದ. ಬದಲಾಗಿ ಹಳ್ಳಿಯವರು ಬಬ್ಲೂನ ಯುಗಾದಿ ಹಬ್ಬದ ದಿನ ಮನೆಗೆ ಕರೆದು ತಿನ್ನೋಕೆ ಸಿಹಿ ಮತ್ತು ಹಣ್ಣುಗಳನ್ನು ಕೊಡುತ್ತಿದ್ದರು. ಬಬ್ಲು ಸಿಹಿ ತಿಂದು ಖುಷಿ ಪಡುತ್ತಿದ್ದ. ಮತ್ತೆ ಅವನು ಪ್ರಾಣಿಗಳನ್ನು ಮೇಯಿಸುತ್ತಾ ಕಾಡಿನಲ್ಲಿ ಕೂತು ಕೊಳಲನೂದುತ್ತಿದ್ದ. ಒಂದು ದಿನ ಊರಿನಲ್ಲಿ ವಸಂತ ಪಂಚಮಿಯ ಉತ್ಸವವಿತ್ತು. ಅವತ್ತಿನ ದಿನ ಬಬ್ಲುಗೆ ತುಂಬಾ ಸಿಹಿ ಸಿಕ್ಕಿತು. ಬಬ್ಲು ಕಾಡಿನಲ್ಲಿ ಕೂತು ಸಿಹಿ ತಿನ್ನುತ್ತಿರುವಾಗ ಒಬ್ಬ ವಯಸ್ಸಾದ ಅಜ್ಜ ಅವನ ಕಡೆಗೆ ಬರುತ್ತಿದ್ದ. ಮಗನೇ, ಮೂರ್ನಾಲ್ಕು ದಿನದಿಂದ ಉಪವಾಸ ಇದ್ದೀನಿ, ಏನೂ ತಿಂದಿಲ್ಲ, ಸ್ವಲ್ಪ ಮಿಠಾಯಿ ನನಗೂ ಕೊಡು. ಬಬ್ಲು ಆ ಸಿಹಿಯ ಚೂರನ್ನು ವಯಸ್ಸಾದ ಮುದುಕನಿಗೆ ನೀಡಿದ. ಯಾವಾಗ ಆ ಮನುಷ್ಯ ಸಿಹಿಯನ್ನು ಕೈಗೆ ತೆಗೆದುಕೊಳ್ಳುತ್ತಾನೋ ಅವನು ಒಬ್ಬ ದೇವತೆಯ ರೂಪಕ್ಕೆ ಬದಲಾಗುತ್ತಾನೆ. ನೀನು ತುಂಬಾ ದಯಾಳು ಬಬ್ಲು, ನೀನೊಂದು ಚೂರನ್ನು ಯೋಚನೆ ಮಾಡದೆ ನಿನ್ನ ಅರ್ಧ ಮಿಠಾಯಿಯನ್ನ ನಾನು ಕೊಟ್ಬಿಟ್ಟೆ. ನಾನ್ ನಿನ್ನಿಂದ ತುಂಬಾ ಪ್ರಸನ್ನನಾಗಿದ್ದೀನಿ. ನಾನ್ ನಿನಗೆ ನಾಲ್ಕು ವರಗಳನ್ನ ಕೊಡ್ತೀನಿ. ಕಷ್ಟಕಾಲದಲ್ಲಿ ಇವು ನಿನಗೆ ತುಂಬಾ ಸಹಾಯ ಮಾಡುತ್ತೆ. ಆ ದೇವತೆ ಬಬ್ಲುಗೆ ಮೂರು ಬುಟ್ಟಿಯನ್ನು ನೀಡುತ್ತಾನೆ. ಮೊದಲನೇ ಬುಟ್ಟಿಯಲ್ಲಿ ಬಿರುಗಾಳಿ ಮತ್ತು ತೂಫಾನ್ ಇದೆ. ಎರಡನೇ ಬುಟ್ಟಿಯಲ್ಲಿ ಮಳೆ ಮತ್ತು ಸಿಡ್ಲು ಇದೆ. ಮೂರನೇ ಬುಟ್ಟಿಯಲ್ಲಿ ಬೆಂಕಿ ಇದೆ. ಹೀಗೆ ಹೇಳುತ್ತಾ ಆ ದೇವತೆಯು ಮಾಯವಾಗುತ್ತಾನೆ. ವನದೇವರು ನನ್ಗೆ ಹೇಳಿದ್ರು ನನಗೆ ನಾಲ್ಕು ವರಗಳು ಕೊಡ್ತಾರೆ ಅಂತ. ಇರ್ಲಿ ಬಿಡು, ಮೂರೇ ಸಾಕು ನನಗೆ. ಬಬ್ಲು ಅವನ ಹತ್ತಿರವಿದ್ದ ಸಿಹಿಯ ಚೂರನ್ನು ತಿನ್ನಲಾಗುವುದಿಲ್ಲ. ಅವನು ಸಿಹಿಯನ್ನು ಮಣ್ಣಿನಲ್ಲಿ ಹೂತಾಕಿ ಹೋಗುತ್ತಾನೆ. ಬಬ್ಲು ಮತ್ತೆ ಆ ಜಾಗಕ್ಕೆ ಬಂದು ನೋಡಿದಾಗ ಮತ್ತೆ ಬಂದು ನೋಡ್ತಾನೆ, ಎಲ್ಲಿ ಅವನು ಸಿಹಿಯ ಚೂರನ್ನು ಹೂತಿಟ್ಟಿದ್ದನೋ ಆ ಜಾಗದಲ್ಲಿ ಸಿಹಿಯ ಮರವೇ ಕಂಡಿತು. ಅದರಲ್ಲಿ ಬೇರೆ ಬೇರೆ ತರಹದ ಸಿಹಿಗಳಿದ್ದವು. ನಂಗನ್ಸುತ್ತೆ ಇದು ವನದೇವರ ನಾಲ್ಕನೇ ವರ ಅಂತ. ಬಬ್ಲು ಮರವನ್ನು ಹತ್ತುತ್ತಾನೆ, ಮತ್ತೆ ಅವುಗಳನ್ನು ತಿನ್ನುತ್ತಾನೆ. ಅದೇ ಸಮಯಕ್ಕೆ ಕಾಡಿನಲ್ಲಿ ಒಬ್ಬ ಮುದುಕಿ ರಾಕ್ಷಸಿ ನಡೆದುಕೊಂಡು ಬರುತ್ತಾಳೆ. ಅವಳು ಬಬ್ಲುನನ್ನು ನೋಡಿಯೇ ಬಿಟ್ಟಳು. ಇವತ್ತು ಒಳ್ಳೆ ಶಿಕಾರಿನೇ ಸಿಕ್ಕಿದೆ. ಇವನಂತೂ ನಾನು ಮಸಾಲ ಸಾರ್ ಮಾಡ್ಕೊಂಡು ತಿಂತೇನೆ, ಆದ್ರೆ ಇವನ್ನ ಮೊದ್ಲು ಮರದಿಂದ ಇಳಿಸ್ಬೇಕು. ವಯಸ್ಸಾದ ರಾಕ್ಷಸಿ ಒಬ್ಬ ಸುಂದರ ಯುವತಿಯ ರೂಪವನ್ನು ತಾಳಿ ಸಿಹಿಯ ಮರದ ಹತ್ತಿರ ಹೋಗುತ್ತಾಳೆ. ಮತ್ತೆ ಬಬ್ಲು ಹತ್ರ ಹೇಳ್ತಾಳೆ, ಅಯ್ಯೋ ಬಬ್ಲು ಮಗ್ನೆ, ಮರದ ಮೇಲೆ ಇಷ್ಟೊಂದ್ ಸಿಹಿ ಇದೆ, ನೀನೇನಾದ್ರೂ ಸ್ವಲ್ಪ ಸಿಹಿ ಮರದಿಂದ ನಂಗೂ ಕಿತ್ಕೊಟ್ರೆ ನಾನು ಸ್ವಲ್ಪ ತಿಂತಿದ್ದೆ ಅಲ್ವಾ. ನಾನು ಮಿಠಾಯಿಗಳನ್ನ ಕೆಳಗಡೆ ಬಿಸಾಕ್ತೀನಿ, ನೀನ್ ತಿಂದ್ಬಿಡು. ಅಯ್ಯೋ ಮಗ್ನೆ, ನೀನೇನಾದ್ರೂ ಸಿಹಿ ಕಿತ್ ಕೆಳಗ್ ಹಾಕಿದ್ರೆ ಅದು ಹಾಳಾಗಲ್ವಾ. ಹಾಗಾದ್ರೆ ನೀನ್ ನಿನ್ನ ಸೆರಗ ಹಾಸ್ಬಿಡು, ನಾನು ಅದ್ರಲ್ಲಿ ಹಾಕ್ತೀನಿ. ಮಗ್ನೆ, ನನ್ ಸೆರಗ್ ಹಾಳಾಗಲ್ವಾ, ಅದ್ರಿಂದ ವಾಸನೆ ಬರಕ್ ಶುರು ಆಗುತ್ತೆ, ನಂಗೂ ಸ್ವಲ್ಪ ಕಿತ್ತು ಕೆಳಗ್ ಕೊಡ್ತ್ಯಾ. ಬಬ್ಲು ವಯಸ್ಸಾದ ರಾಕ್ಷಸಿಯ ಕಪಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ಮರದಿಂದ ಕೆಳಗೆ ಇಳಿಯುತ್ತಿದ್ದಂತೆಯೇ ವಯಸ್ಸಾದ ರಾಕ್ಷಸಿ ಅವಳ ಅಸಲಿ ರೂಪಕ್ಕೆ ಬಂದು ಬಿಡುತ್ತಾಳೆ. ಮತ್ತೆ ಬಬ್ಲೂನ ಒಂದು ಚೀಲಕ್ಕೆ ಹಾಕಿ ಕಟ್ಟಿಬಿಡುತ್ತಾಳೆ. ಅವಳು ಬಬ್ಲೂನನ್ನು ಚೀಲಕ್ಕೆ ಹಾಕಿಕೊಂಡು ಅವಳ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ.
ಸುಗ್ಜಂದ, ಈ ಚೀಲದಲ್ಲಿ ನಾನು ಶಿಕಾರಿಯನ್ನ ತಂದಿದ್ದೀನಿ. ಇವನ್ನ ಮೊದಲು ಕಟ್ಟು, ಮತ್ತೆ ಅವನ್ ತಲೆನ ಕತ್ತರಿಸು, ಮತ್ತೆ ಇವನ್ನ ಸಾರ್ ಮಾಡು, ಜಾಸ್ತಿ ಮಸಾಲೆ ಹಾಕಿ. ನಾನು ಸ್ವಲ್ಪ ಸ್ನಾನ ಮಾಡಿ ಬರ್ತೀನಿ. ವಯಸ್ಸಾದ ರಾಕ್ಷಸಿ ಸ್ನಾನಕ್ಕೆ ಹೋಗುತ್ತಾಳೆ. ಹುಡುಗಿ ಚೀಲ ತೆಗೆದಾಗ ಅಲ್ಲಿ ನೋಡ್ತಾಳೆ, ಬಬ್ಲು ಹೆಸರಿನ ಒಬ್ಬ ಸುಂದರವಾದ ಹುಡುಗ ಇರ್ತಾನೆ. ಹುಡುಗಿಗೆ ಬಬ್ಲುನ ಮೇಲೆ ಕರುಣೆ ಬರುತ್ತದೆ. ಇಬ್ಬರಲ್ಲಿ ಮಾತುಕತೆ ನಡೆಯುತ್ತದೆ. ಈ ರಾಕ್ಷಸಿ ನಂಗ್ಯಾರೂ ಅಲ್ಲ, ತುಂಬಾ ವರ್ಷಗಳ ಹಿಂದೆ ಇವಳು ಊರಿಂದ ನಮ್ಮಮ್ಮನ ಎತ್ಕೊಂಡು ಬಂದಿದ್ಲು. ಅವಾಗ ನಾನು ಅವಳ ಹೊಟ್ಟೆಲಿದ್ದೆ, ಅಲ್ಲೇ ನನ್ನ ಜನ್ಮ ಆಯ್ತು. ರಾಕ್ಷಸಿ ನಮ್ಮಮ್ಮನ್ ತಿನ್ಬಿಟ್ಲು, ಮತ್ತೆ ಇವಳು ನನ್ನ ಆಳಾಗಿಟ್ಕೊಂಡಿದ್ದಾಳೆ. ಇವಳು ಅವಳ ಮನೆ ಎಲ್ಲಾ ಕೆಲ್ಸ ನನ್ನ ಕೈಲಿ ಮಾಡಿಸ್ತಾಳೆ. ಬಬ್ಲು ಹಾಗೂ ಚಂದ ಇಬ್ಬರು ಸೇರಿ ರಾಕ್ಷಸಿಯ ಮನೆಯಿಂದ ಓಡಿ ಹೋಗುತ್ತಾರೆ. ರಾಕ್ಷಸಿ ಸ್ನಾನ ಮುಗಿಸಿಕೊಂಡು ಬಂದಾಗ ಅಲ್ಲಿ ನೋಡ್ತಾಳೆ, ಚಂದ ಹಾಗೂ ಆ ಹುಡ್ಗ ಇಬ್ಬರು ಇರುವುದಿಲ್ಲ. ಅನ್ಸುತ್ತೆ ಇಬ್ಬರು ಸೇರ್ಕೊಂಡು ಓಡ್ ಹೋದ್ರು ಅಂತ. ರಾಕ್ಷಸಿ ಅವರ ಹಿಂದೆ ಹಿಂದೆ ಓಡ್ತಾಳೆ. ಚಂದ ಹಿಂದೆ ತಿರುಗಿ ನೋಡುತ್ತಾಳೆ, ರಾಕ್ಷಸಿ ನಮ್ ಹಿಂದೆನೆ ಬರ್ತಿದ್ದಾಳೆ, ಈಗೇನ್ ಮಾಡೋದು? ಆಗ ಬಬ್ಲುಗೆ ದೇವತೆಯಿಂದ ಸಿಕ್ಕಿರೋ ಮೂರು ಬುಟ್ಟಿಗಳ ನೆನಪಾಗುತ್ತದೆ. ನೀನ್ ಚಿಂತೆ ಮಾಡ್ಬೇಡ, ನಾನು ಈಗ್ಲೇ ಈ ರಾಕ್ಷಸಿನ ಓಡಿಸ್ತೀನಿ. ಬಬ್ಲು ಮೊದಲಿಗೆ ಸುಂಟರ ಗಾಳಿ ಇರುವ ಬುಟ್ಟಿಯನ್ನು ತೆಗೆಯುತ್ತಾನೆ. ಮತ್ತೆ ಜೋರಾದ ಗಾಳಿ ಹಾಗೂ ಸುಂಟರ ಗಾಳಿಯ ಮಧ್ಯೆಯೂ ರಾಕ್ಷಸಿ ಯಾವುದಕ್ಕೂ ಸೋಲುವುದಿಲ್ಲ. ಆದರೂ ಅವಳು ಅವರನ್ನ ಹಿಂಬಾಲಿಸುತ್ತಾಳೆ. ನಂಗನ್ಸುತ್ತೆ ಇಷ್ಟಕ್ಕೆ ಹೋಗಲ್ಲ ಅನ್ಸುತ್ತೆ ಇವಳು. ಮತ್ತೆ ಬಬ್ಲು ಪ್ರವಾಹ ಹಾಗೂ ಸುನಾಮಿಯ ಬುಟ್ಟಿಯನ್ನು ತೆಗೆಯುತ್ತಾನೆ. ರಾಕ್ಷಸಿ ಗಾಯಗೊಳ್ಳುತ್ತಾಳೆ, ಆದರೆ ಹಿಂಬಾಲಿಸುವುದನ್ನಂತೂ ಬಿಡುವುದಿಲ್ಲ. ಬಬ್ಲು ಹಾಗೂ ಚಂದ ಓಡುತ್ತಾ ಓಡುತ್ತಾ ಹಳ್ಳಿಗೆ ತಲುಪುತ್ತಾರೆ. ಹಳ್ಳಿಯವರು ಅವರ ಹತ್ತಿರ ಬರುತ್ತಾರೆ, ಮತ್ತೆ ಕೇಳ್ತಾರೆ, ಏನಾಯ್ತು ಮಕ್ಕಳೇ, ಯಾಕೆ ಓಡ್ತಾ ಇದ್ದೀರಾ? ಮುದಿ ರಾಕ್ಷಸಿ ನಮ್ಮನ್ನ ಹೊಡೆಯೋದಕ್ಕೆ ಹಿಂದೆ ಬಿದ್ದಿದ್ದಾಳೆ. ಅಯ್ಯೋ, ನಮಗೂ ಆ ರಾಕ್ಷಸಿ ಕಡೆಯಿಂದ ತುಂಬಾ ತೊಂದರೆ ಇದೆ ಕಣಪ್ಪ. ಅಯ್ಯೋ ಅಣ್ಣ, ನಾವೀಗ ಅಸಹಾಯಕರು, ಈ ರಾಕ್ಷಸಿನ ಸಾಯಿಸ್ಲೇಬೇಕು ನಾವು. ಇಡೀ ಊರಿನ ಜನರಿಗೂ ಇದರಿಂದ ತೊಂದರೆ ಇದೆ. ನಾವು ಅವಳನ್ನ ಸಾಯಿಸ್ಲಿಲ್ಲ ಅಂದ್ರೆ ಅವಳು ನಮ್ಮನ್ನ ಸಾಯಿಸ್ಬಿಡ್ತಾಳಷ್ಟೇ. ಮತ್ತೆ ಬಬ್ಲು ಕಡೆಗೆ ಬೆಂಕಿಯ ಬುಟ್ಟಿಯನ್ನು ತೆಗೆಯುತ್ತಾನೆ. ವಯಸ್ಸಾದ ರಾಕ್ಷಸಿ ಸುಟ್ಟು ಭಸ್ಮವಾಗುತ್ತಾಳೆ. ಅಷ್ಟರಲ್ಲಿ ಹಳ್ಳಿಯ ಗೌಡರು ಅಲ್ಲಿಗೆ ಬರುತ್ತಾರೆ. ಮಕ್ಕಳ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ, ಊರ್ ಜನರನ್ನ ಆ ರಾಕ್ಷಸಿಯಿಂದ ಸಂರಕ್ಷಣೆ ಮಾಡಿದ್ದೀರಾ. ಅವಳು ಯಾವಾಗ್ಲೂ ನಮ್ಮ ಪ್ರಾಣಿಗಳನ್ನ ತಿನ್ಬಿಡ್ತಾ ಇದ್ಲು. ಉಡುಗೊರೆಯ ರೂಪದಲ್ಲಿ ನಾನು ನಿಮಗೆ ಒಂದು ಮನೆ ಕೊಡ್ತಾ ಇದ್ದೀನಿ. ಹಳ್ಳಿಯವರು ಬಬ್ಲು ಹಾಗೂ ಚಂದಾಳ ಮದುವೆ ಮಾಡುತ್ತಾರೆ. ಬಬ್ಲು ಹಾಗೂ ಚಂದ ಮನೆ ಮಾಡಿಕೊಂಡು ಖುಷಿ ಖುಷಿಯಿಂದ ಇರುತ್ತಾರೆ. ಅಮ್ಮ, ಯೋಚನೆ ಮಾಡಬೇಡ, ನಾನು ಈಗ್ಲೇ ಹೋಗಿ ಯಾರನ್ನಾದ್ರೂ ಸಹಾಯಕ್ಕೆ ಕರಿತೀನಿ. ದೀಪು, ನೀನ್ 5 ನಿಮಿಷ ಅಮ್ಮನ ಹತ್ರನೇ ಕೂತ್ಕೋ. ಸರಿ ಅಕ್ಕ, ಆಯ್ತು. ಸರಿತಾ ಓಡ್ಕೊಂಡು ಪಕ್ಕದಲ್ಲಿರುವಂತ ವಿಕ್ರಮ್ ಅವ್ರ ಮನೆನ ಜೋರಾಗಿ ತಟ್ತಾಳೆ. ವಿಕ್ರಮ ಅಂಕಲ್, ಬಾಗಲ್ ತೆಗೀರಿ ಪ್ಲೀಸ್. ವಿಕ್ರಮ ಅಂಕಲ್, ಬಾಗಲ್ ತೆಗೀರಿ ಪ್ಲೀಸ್. ವಿಕ್ರಮ ಅಂಕಲ್. 2 ನಿಮಿಷ ಆದ್ಮೇಲೆ ವಿಕ್ರಮ್ ಬಾಗಲ್ ತೆಗಿತಾನೆ. ಅಂಕಲ್, ಅಮ್ಮ ಇದ್ದಕ್ಕಿದ್ದಾಗಿ ಜ್ಞಾನ ತಪ್ಪಿದ್ದಾರೆ, ನೀವು ಬಂದು ಹೆಲ್ಪ್ ಮಾಡಿ ಪ್ಲೀಸ್. ವಿಕ್ರಮ್ ಮತ್ತೆ ಸರಿತಾ ಓಡ್ ಹೋಗಿ ಸರಿತಾ ಮನೆ ತಲುಪ್ತಾರೆ. ಸರಿತಾ ಅವರಮ್ಮ ಈಗ್ಲೂ ಜ್ಞಾನ ತಪ್ಪಿರ್ತಾರೆ. ಮತ್ತೆ ಸರಿತಾ ತಮ್ಮ ದೀಪು ಅತ್ಕೊಂಡು ಅವರಮ್ಮನ ತಲೆ ಸವರ್ತಿರ್ತಾನೆ. ವಿಕ್ರಮ್ ಬೇಗ ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತಾನೆ. ಮತ್ತೆ ಎಲ್ರೂ ಹಾಸ್ಪಿಟಲ್ ತಲುಪ್ತಾರೆ. ಅಲ್ಲಿ ಸರಿತಾ ಅವರಮ್ಮ ಅಡ್ಮಿಟ್ ಆಗ್ತಾರೆ. ಸರಿತಾ ಒಂದ್ ಚೇರ್ ಮೇಲೆ ಕೂತಿರ್ತಾಳೆ. ಆಗ ವಿಕ್ರಮ್ ಅಲ್ಲಿಗೆ ಬರ್ತಾನೆ. ಸರಿತಾ, ನೀನ್ ಆರಾಮಲ್ವಾ? ಅಂಕಲ್, ಅಮ್ಮ ಸರಿ ಹೋಗಕ್ಕೆ ಇನ್ನು ಎಷ್ಟ್ ದಿನ ಬೇಕು? ಡಾಕ್ಟರ್ ಹೇಳಿದ್ರು ನಿಮ್ಮಮ್ಮನಿಗೆ ಹಾರ್ಟ್ ಅಟ್ಯಾಕ್ ಅಂತೆ. ಅವ್ರಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕಂತೆ, ಮತ್ತೆ 1 ತಿಂಗಳ ಕಾಲ ಅವ್ರನ್ನ ಅಡ್ಮಿಟ್ ಮಾಡ್ಬೇಕಂತೆ. ಈಗ ನಾವೇನ್ ಮಾಡೋದು ಅಂಕಲ್? ನಾನು ನಿಂಗೆ ಪೂರ್ತಿ ಸಹಾಯ ಮಾಡಕ್ ಪ್ರಯತ್ನ ಪಡ್ತೀನಿ, ಆದ್ರೆ ಆಪರೇಷನ್ ಮಾಡಿಸ್ಲೇಬೇಕು. ಮತ್ತೆ ನನ್ನ ಹತ್ರ ಅಷ್ಟು ಹಣ ಕೂಡ ಇಲ್ಲ. ಡಾಕ್ಟರ್ ಇವತ್ತೇ ಹಣ ಕಟ್ಬೇಕು ಅಂತ ಹೇಳಿದ್ದಾರೆ, ಇಲ್ಲ ಅಂದ್ರೆ ಆಪರೇಷನ್ ಶುರು ಮಾಡಲ್ವಂತೆ. ಆದ್ರೆ ನಾವು ದುಡ್ಡು ಎಲ್ಲಿಂದ ತರೋದು? ಸರಿತಾ ಮತ್ತೆ ವಿಕ್ರಮ್ ಇಬ್ರು ಸೇರಿ ಕೂಡ ದುಡ್ಡನ್ನ ಹೊಂದಾಣಿಕೆ ಮಾಡಕ್ ಆಗ್ಲಿಲ್ಲ. ಮತ್ತೆ ಡಾಕ್ಟರ್ ಸರಿತಾ ಅವ್ರ ಅಮ್ಮನ್ಗೆ ಟ್ರೀಟ್ಮೆಂಟೇ ಕೊಡೋದಿಲ್ಲ.
ಸರಿತಾ ಅವರಮ್ಮ ಮತ್ತೆ ಮನೆಗೆ ಬರ್ತಾರೆ, ಮತ್ತೆ ಮಾರನೇ ದಿನಾನೇ ಅವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ, ಮತ್ತೆ ಅವರು ಸತ್ ಹೋಗ್ಬಿಡ್ತಾರೆ. ಸರಿತಾ ಈ ಪ್ರಪಂಚದಲ್ಲಿ ಒಬ್ಳೆ ಆಗ್ಬಿಡ್ತಾಳೆ, ಮತ್ತೆ ಅವಳ ಮೇಲೆ ಅವಳ ಚಿಕ್ಕ ತಮ್ಮ ದೀಪು ಜವಾಬ್ದಾರಿ ಕೂಡ ಇರುತ್ತೆ. ಅವಳು ನದಿ ತೀರದಲ್ಲಿ ಕೂತ್ಕೊಂಡು ಅವಳ ಪರಿವಾರದ ಬಗ್ಗೆ ಯೋಚಿಸ್ತಿರ್ತಾಳೆ. ಸಮಯ ಹೇಗ ಆಟ ಆಡುತ್ತೆ, ಒಂದ್ ವರ್ಷದ ಹಿಂದೆ ನಮ್ಮನೆ ನಗ್ನಗ್ತಾ ಇರ್ತಾ ಇತ್ತು, ಎಷ್ಟು ಖುಷಿಯಾಗಿದ್ರಿ ನಾವು. ರಾತ್ರಿ ಅಪ್ಪ ಮನೆಗ್ ಬರ್ತಿದ್ರು, ಮತ್ತೆ ನಮ್ಗೆಲ್ಲ ಬೊಂಬೆಗಳು ತರ್ತಿದ್ರು, ಅಮ್ಮ ಬಹಳ ರುಚಿಯಾದ ಊಟನ ಮಾಡಿ ಬಡಿಸ್ತಿದ್ಲು, ನಾನು ಮತ್ತೆ ದೀಪು ಎಷ್ಟೊಂದ್ ಜಗಳ ಆಡ್ತಿದ್ವಿ, ಮತ್ತೆ ಅವಳು ನಮ್ಮನ್ನ ಬೈತಿದ್ಲು, ನಾವೆಲ್ಲರೂ ಸೇರಿ ನಗ್ತಿದ್ವಿ, ತಿಂತಿದ್ವಿ, ಓಡಾಡಕ್ ಹೋಗ್ತಿದ್ವಿ. ನಮ್ಮಪ್ಪನ್ಗೆ ನಾನೇ ಮುದ್ದು ಮಗಳು. ಮತ್ತೆ ಅವತ್ ರಾತ್ರಿನೇ ಎಲ್ಲ ಬದ್ಲಾಗೋಯ್ತು, ನಮ್ ತಂದೆಗೆ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಮಾತ್ರ. ಈಗ ಈ ಪ್ರಪಂಚದಲ್ಲಿ ದೀಪನ ಬಿಟ್ರೆ ನನಗೆ ಯಾರಿದ್ದಾರೆ? ಈಗ ನಾನು ಧೈರ್ಯ ತಗೊಳ್ಬೇಕು, ಮತ್ತೆ ದೀಪಗೋಸ್ಕರ ನಾನ್ ಬದುಕ್ಲೇಬೇಕು. ನಮ್ಮತ್ರ ಈಗ ನಮ್ ತಂದೆ ತಾಯಿ ಮಾಡಿಟ್ಟಿರೋ ಈ ಮನೆ ಮಾತ್ರನೇ ಇರೋದು. ಸರಿತಾ ಅವಳ ಮನೆ ತಲುಪ್ತಾಳೆ, ಮತ್ತಲ್ ನೋಡ್ತಾಳೆ ದೀಪು ಮನೆ ಹೊರಗಡೆ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಏನಾಯ್ತು ದೀಪು, ವಿಕ್ರಮ್ ಅಂಕಲ್ ಎಲ್ಲಿ? ಅವರು ನಿನ್ನ ನೋಡ್ಕೊಳ್ತಿದ್ರಲ್ವಾ? ಆಗ್ಲೇ ವಿಕ್ರಮ್ ಮನೆಯಿಂದ ಯಾವ್ದೋ ಪೇಪರ್ಸ್ ತಗೊಂಡ್ ಹೊರಗ್ ಬರ್ತಾರೆ, ಮತ್ತೆ ಅದನ್ನ ಸರಿತಾಗೆ ಕೊಡ್ತಾರೆ. ತಗೋ ಈ ಮನೆ ಪತ್ರಗಳನ್ನ, ಈಗ ಈ ಮನೆ ನಂದು, ಮತ್ತೆ ನೀವಿಬ್ರು ಇಲ್ಲಿ ಉಳ್ಕೊಳಂಗಿಲ್ಲ. ನಡೀರಿ, ನಿಮ್ ಸಾಮಾನ್ಗಳನ್ನೆಲ್ಲ ಪ್ಯಾಕ್ ಮಾಡಿ, ಮತ್ತೆ ಇಲ್ಲಿಂದ ಹೊರಟು ಬಿಡಿ. ಸರಿತಾಗೆ ಅವಳ ಕಣ್ಣನ್ನ ನಂಬಕ್ಕಾಗ್ಲಿಲ್ಲ. ಅವಳು ವಿಕ್ರಮ್ ಅಂಕಲ್ನ ಪೂರ್ತಿ ನಂಬಿದ್ಲು, ಆದ್ರೆ ಅವರು ವಿಶ್ವಾಸ ದ್ರೋಹ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ವಿಕ್ರಮ್ ಸರಿತಾ ಅವರ ಮನೆನ ಅವನ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದ. ಸರಿತಾ ಮತ್ತೆ ದೀಪುಗೆ ಈಗ ಮನೆ ಇಲ್ದಂಗಾಯ್ತು, ಸರಿತಾಗೆ ದಿಕ್ಕೆ ತೋಚದಂಗಾಯ್ತು. ಅವಳು ಒಬ್ಳೆ ಹೋರಾಡಕ್ಕೂ ಆಗ್ಲಿಲ್ಲ. ಅವಳು ದೀಪುನ ಕರ್ಕೊಂಡು ಒಂದು ರಸ್ತೆ ಬದಿಯಲ್ಲಿ ಬಂದ್ನಿಂತ್ಲು. ಅಕ್ಕ, ಅಪ್ಪ ಅಮ್ಮ ಇಲ್ಲಿಗೆ ಹೋಗ್ಬಿಟ್ರು, ಅವ್ರು ನಮ್ನ ಯಾಕೆ ಕರ್ಕೊಂಡೋಗಿಲ್ಲ? ಅವರು ನಮ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ? ಅಕ್ಕ ನಂಗೆ ತುಂಬಾನೇ ಹೊಟ್ಟೆ ಹಸುವಾಗ್ತಿದೆ. ನೀನ್ ಯೋಚನೆ ಮಾಡ್ಬೇಡ ದೀಪು, ಮಮ್ಮಿ ಪಾಪ ಯಾವಾಗ್ಲೂ ನಮ್ ಜೊತೆನೆ ಇರ್ತಾರೆ, ಅವ್ರ ಆಶೀರ್ವಾದ ನಮ್ಗೆ ಯಾವಾಗ್ಲೂ ಇರುತ್ತೆ. ಅವರು ನಮ್ಮನ್ನ ನೋಡ್ತಿದ್ದಾರೆ, ಆದ್ರೆ ಅವ್ರು ನಮ್ಮ ಹತ್ರ ಬರಕ್ ಆಗೋದಿಲ್ಲ. ಆದ್ರೆ ನಾನು ನಿಮ್ ಜೊತೆ ಇರ್ತೀನಿ, ಮತ್ತೆ ಯಾವಾಗ್ಲೂ ಇರ್ತೀನಿ. ಈಗ ನೀನು ಮಲ್ಕೊಂಬಿಡು, ನಾಳೆ ಬೆಳಿಗ್ಗೆ ನಿನ್ಗೆ ಏನಾದ್ರೂ ರುಚಿಯಾಗಿ ಮಾಡ್ಕೊಡ್ತೀನಿ. ಸರಿತಾ ದೀಪುನ ಬಹಳ ಕಷ್ಟಪಟ್ಟು ಮಲಗಿಸ್ತಾಳೆ. ಆಮೇಲೆ ಅವಳು ಅಕ್ಕಪಕ್ಕ ಇರುವಂತ ಹೋಟೆಲ್ ಅಲ್ಲಿ ಊಟ ಕೇಳಕ್ ಹೋಗ್ತಾಳೆ. ಎಲ್ಲ ಹೋಟೆಲ್ನವರು ಅವಳನ್ನ ಓಡಿಸ್ಬಿಡ್ತಾರೆ. ಆಮೇಲೆ ಅವಳು ರಾಮದಾರಿ ಹೋಟೆಲ್ಗೆ ಹೋಗ್ತಾಳೆ. ಅಂಕಲ್, ಎರಡ್ ದಿನದಿಂದ ಏನೂ ತಿಂದಿಲ್ಲ, ಪ್ಲೀಸ್ ಏನಾದ್ರೂ ತಿನ್ನಕ್ ಕೊಡ್ತೀರಾ ಪ್ಲೀಸ್ ಅಂಕಲ್? ನೀವೆಲ್ಲ ಎಲ್ಲೆಲ್ಲಿಂದ ಬರ್ತೀರಾ ಅಮ್ಮ? ನಡೀಲಿಂದ, ನಮ್ಮ ಹತ್ರ ಪುಕ್ಸಟ್ಟಿಯಾಗಿ ಊಟ ಕೊಡಕ್ಕೆ ಏನೂ ಇಲ್ಲ, ಭಿಕ್ಷಕ್ಕೆ ಹುಡುಗಿನ ತಂದು. ಆಗ ಈ ಎಲ್ಲ ಮಾತುಗಳನ್ನ ಹೋಟೆಲ್ನ ಮಾಲೀಕ ರಾಮಧಾರಿ ಕೇಳಿಸ್ಕೊಂಡ್ಬಿಡ್ತಾನೆ. ಮತ್ತೆ ಅವನ್ ಬಂದು ಸರಿತನ ಕೇಳ್ತಾನೆ, ಏನಾಯ್ತು ಅಮ್ಮ ಇಷ್ಟು ರಾತ್ರಿಲಿ ಇಲ್ಲೇನ್ ಮಾಡ್ತಾ ಇದೀಯಮ್ಮ? ನಾನು ಮತ್ತೆ ನನ್ ತಮ್ಮ ಎರಡ್ ದಿನದಿಂದ ಏನೂ ತಿಂದಿಲ್ಲ, ಪ್ಲೀಸ್ ಏನಾದ್ರೂ ತಿನ್ನಕ್ ಕೊಡ್ತೀರಾ? ಸರಿ ಈಗ್ಲೇ ಕೊಡ್ತೀನಿ, ನಿಂಗ್ ನಾಚಿಕೆ ಆಗಲ್ವಾ? ಹಸ್ದವ್ರಿಗೆ ಆತರ ಬೈತಿಯಲ್ವಾ? ನಡಿ ಹೋಗಿ ಅವ್ರಿಗೆ ಊಟ ತಂದ್ಕೊಡು. ನೀನ್ ಹೇಳಮ್ಮ ನಿನ್ಗೆ ಏನಾಯ್ತು? ಸರಿತಾ ರಾಮದಾರಿಗೆ ಅವಳ ಎಲ್ಲ ಕತೆ ಹೇಳ್ತಾಳೆ. ಸರಿತಾ ಕತೆ ಕೇಳಿಸ್ಕೊಂಡು ರಾಮದಾರಿಗೆ ಬಹಳ ದಯೆ ಬರುತ್ತೆ. ಅವನ್ ಹೇಳ್ತಾನೆ, ನಾನೇನ್ ಸಹಾಯ ಮಾಡಬಹುದು? ಯಾವ ರೀತಿಯಲ್ಲಿ ಸಹಾಯ ಮಾಡಲಿ ಅಂತ? ನಾನು ಸಂಪಾದನೆ ಮಾಡ್ಬೇಕು ಸರ್. ನಮ್ಮಮ್ಮ ನನ್ಗೆ ತುಂಬಾ ಚೆನ್ನಾಗಿರೋ ಚೋಲೆ ಕುಲ್ಚಾ ಮಾಡೋದ್ ಹೇಳ್ಕೊಟ್ಟಿದ್ದಾರೆ. ನಾನು ಅದನ್ನೇ ಮಾಡಿ ಮಾರಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ನನ್ನ ಹತ್ರ ಈ ಕೆಲ್ಸ ಶುರು ಮಾಡೋದಕ್ಕೆ ದುಡ್ಡೇ ಇಲ್ಲ ಸರ್. ಮತ್ತೆ ನೀವೇನಾದ್ರೂ ಇದನ್ನ ಶುರು ಮಾಡೋದಕ್ಕೆ ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡಿದ್ರೆ ನಾನ್ ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ ಸರ್. ರಾಮದಾರಿ ಸರಿತಾಗೆ ಸ್ವಲ್ಪ ದುಡ್ಡು ತಂದು ಕೊಡ್ತಾನೆ. ಮತ್ತೆ ಹೇಳ್ತಾನೆ, ನಿನ್ನ ಧೈರ್ಯನ ಸ್ವಾಭಿಮಾನ ಇದೆ, ನೀನ್ ಯಾವತ್ತೂ ನಿನ್ ಜೀವನದಲ್ಲಿ ಸೋಲೋದೇ ಇಲ್ಲ. ನಿಮ್ ಅಪ್ಪ ಅಮ್ಮನ ಕಳ್ಕೊಂಡು ಮತ್ತೆ ನೀನ್ ನಮ್ದವರಿಂದ ಮೋಸ ಹೋಗಿ ಕೂಡ ನೀನ್ ನಿನ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಬೇಕು ಅನ್ಕೊಂಡಿದ್ಯಾ? ನಾನ್ ನಿಂಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡ್ತೀನಿ. ನಾನು ಇದನ್ನೆಲ್ಲ ನನ್ ತಮ್ಮ ದೀಪಗೋಸ್ಕರ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅವನ್ ಇರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾನು ನನ್ ಜೀವನ ತ್ಯಾಗ ಮಾಡ್ಬಿಡ್ತಿದ್ದೆ. ಆದ್ರೆ ನಾನ್ ಇವಾಗ ನಿಮ್ ಹತ್ರ ಇನ್ನೊಂದ್ ವಿಷಯ ಕೇಳ್ಬೇಕು. ಹಾ ಕೇಳು. ನಾನು ಹೋಟೆಲ್ನ ಎದುರುಗಡೆ ಒಂದು ಹಳೆ ಸೈಕಲ್ ನ ನೋಡಿದೀನಿ, ನಾನೇನಾದ್ರೂ ಅದನ್ನ ತಗೊಳ್ಬೋದಾ? ನಾನು ಅದ್ರ ಮೇಲೆ ಚೋಲೆ ಕುಲ್ಚೆ ಬಿಸ್ನೆಸ್ ಮಾಡ್ತೀನಿ ಸರ್. ಸರಿ, ನಾನದ್ನ ರಿಪೇರಿ ಮಾಡಿಸಿ ನಾಳೆ ಬೆಳಿಗ್ಗೆ ನಿಂಗೆ ಕೊಟ್ಬಿಡ್ತೀನಿ. ಈ ರೀತಿ ರಾಮದಾರಿ ಸಹಾಯದಿಂದ ಸರಿತಾ ಚೋಲಾ ಕುಲ್ಚಾ ಮಾಡೋದನ್ನ ಶುರು ಮಾಡ್ತಾಳೆ. ಮತ್ತೆ ಅವಳು ಸೈಕಲ್ ಅಲ್ಲಿ ಚೋಲೆ ಕುಲ್ಚೆ ಬಿಸ್ನೆಸ್ ಶುರು ಮಾಡ್ತಾಳೆ. ಮತ್ತೆ ಅವಳು ಚೋಲೆ ಅಂಗಡಿಗೆ ರಾಮದಾರಿ ಚೋಲೆ ಕುಲ್ಚೆ ಅಂತ ಹೆಸರಿಡ್ತಾಳೆ. ಮತ್ತೆ ಅವಳ ಚೋಲೆ ಕುಲ್ಚೆ ಬಹಳ ಸ್ವಾದಿಷ್ಟವಾಗಿರುತ್ತೆ. ಮತ್ತೆ ಅದನ್ನ ತಿಂದ ಮೇಲೆ ಎಷ್ಟೊಂದ್ ಜನ ಸರಿತನ ಮನೆಗೆ ಕರೀತಾರೆ.
ರಾಮ್ದಾರಿ ಸರಿತಾ ಈ ರೀತಿ ಮುನ್ನಡೆಯೋದನ್ನ ನೋಡಿ ಬಹಳ ಸಂತೋಷ ಪಡ್ತಾನೆ. ಮತ್ತೆ ಅವನಿಗೆ ಸರಿತಾ ಮೇಲೆ ಬಹಳ ಅಭಿಮಾನ ಬರುತ್ತೆ. ಸರಿತಾ ರಾಮ್ದಾರಿನ ಅವಳ ಸ್ವಂತ ಅಣ್ಣನ ಹಾಗೆ ರೆಸ್ಪೆಕ್ಟ್ ಕೊಡ್ತಾಳೆ. ಮತ್ತೆ ನಿಧಾನವಾಗಿ ಅವನ್ ಕೊಟ್ಟ ಎಲ್ಲ ಹಣವನ್ನ ಹಿಂತಿರುಗಿಸ್ತಾಳೆ. ಸರಿತಾ ಎಷ್ಟು ಹಣ ಸಂಪಾದಿಸ್ತಾಳೋ ಅದಕ್ಕೆ ದೀಪುನ ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸ್ತಾಳೆ. ಮತ್ತೆ ಅವನನ್ನ ಚೆನ್ನಾಗಿ ಓದಿಸ್ತಾಳೆ. ಸರಿತಾ ಬಹಳ ವರ್ಷಗಳು ಸೈಕಲ್ ಮೇಲೆ ಚೋಲೆ ಕುಲ್ಚೆ ಮಾರ್ತಾಳೆ. ಮತ್ತೆ ಅವಳ ತಮ್ಮ ದೀಪು ಚೆನ್ನಾಗಿ ಓದಿ ಒಂದು ದೊಡ್ಡ ಆಫೀಸರ್ ಆಗ್ಬಿಡ್ತಾನೆ. ದೀಪು ಸರಿತಾನ ಅವನ ಅಮ್ಮನ ಹಾಗೆ ನೋಡ್ಕೊಳ್ತಾನೆ. ಮತ್ತೆ ಅವನ ಸಫಲತೆಗೆ ಕಾರಣ ಸರಿತಾ ಅಂತ ಹೇಳ್ತಾನೆ. ದೀಪು ಆಫೀಸರ್ ಆದ್ರೂ ಕೂಡ ಸರಿತಾ ಚೋಲೆ ಕುಲ್ಚೆ ಮಾರೋದನ್ನ ನಿಲ್ಸೋದಿಲ್ಲ, ಯಾಕೆ ಅಂದ್ರೆ ಇದೇ ರೀತಿನೇ ಅವಳು ಅವಳ ಕಾಲ್ ಮೇಲೆ ನಿಂತಿದ್ದು ಅಂತ. ಅವಳು ಪೂರ್ತಿ ಸಿಟಿಯಲ್ಲಿ ಅವಳು ಸೈಕಲ್ ಅಲ್ಲಿ ರಾಮ್ದಾರಿ ಕುಲ್ಚೆ ಮಾರೋದಕ್ಕೆ ಫೇಮಸ್ ಆಗ್ಬಿಡ್ತಾಳೆ. ಮತ್ತೆ ಬೇರೆ ಸಿಟಿಗಳಿಂದ ಕೂಡ ಚೋಲೆ ಕುಲ್ಚೆ ತಿನ್ನೋದಕ್ಕೆ ಎಷ್ಟೊಂದ್ ಜನ ಬರ್ತಾರೆ. ಜೈಸಲ್ಮೇರ್ ಅಲ್ಲಿ ಟೂರಿಸ್ಟ್ ಪ್ಲೇಸ್ ಹತ್ರ ಸಮೀರ್ ಅವನ ತಾಯಿ ಜೊತೆ ಜೋಪಡಿಯಲ್ಲಿ ವಾಸ ಮಾಡ್ತಿದ್ದ. ಅವ್ರ ತಂದೆ ತೀರೋದ್ಮೇಲೆ ಅವನು ಬಹಳ ಬಡತನದ ಜೀವನ ಸಾಗಿಸಿದ್ದ, ಬಹಳ ಕಷ್ಟವಾಗಿತ್ತು. ಸಮಯ ಕಳೀತಾ ಇದ್ದ ಹಾಗೆ ಸಮೀರ್ ನಿಧಾನವಾಗಿ ದೊಡ್ಡವನಾದ. ಮತ್ತೆ ಅವನು 15 ವರ್ಷದವನಾದಾಗ, ಅಮ್ಮ ಈ ಲೋಕದಲ್ಲಿ ನಮ್ಗಂತ ಯಾರು ಇಲ್ವಾ ಅಮ್ಮ? ನಮ್ ನೋಡೋದಿಕ್ಕೆ ನಮ್ ಸಂಬಂಧಿಕರು ಯಾರು ಬರ್ತಾ ಇಲ್ಲ, ಯಾರು ಕೂಡ ನಮ್ಗೆ ಫೋನೇ ಮಾಡ್ತಾ ಇಲ್ಲ. ಮಗ್ನೆ ಬಹಳಷ್ಟು ಜನ ಇದ್ದಾರೆ, ಆದ್ರೆ ಬರೀ ಹೇಳೋದಕ್ಕೋಸ್ಕರ. ಹೇಳ್ತಾರಲ್ಲ ಸುಖದಲ್ಲಿ ಎಲ್ರೂ ಜೊತೆಯಾಗಿರ್ತಾರೆ, ಆದ್ರೆ ದುಃಖದಲ್ಲಿ ಯಾರೂ ಇರೋದಿಲ್ಲ. ಅಮ್ಮ ನನ್ನ ಎಲ್ಲಾ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ನಿಂಗೆ ಈ ಲೋಕದಲ್ಲಿ ಯಾರು ಇಲ್ಲ ಅಂತ. ನೀನು ಅನಾಥಳ ಅಮ್ಮ? ಇಲ್ಲ ಮಗ್ನೆ, ನಾನಿದ್ದೀನಲ್ಲ ನಿನ್ಗೋಸ್ಕರ. ನೀನು ಯೋಚನೆ ಮಾಡ್ಬೇಡ, ನಮ್ಮ ದಿನಗಳು ಬದಲಾಗ್ತವೆ, ಮತ್ತೆ ಅವ್ರಿಗೆ ನೀನು ಕೂಡ ಉತ್ತರ ಕೊಡಬಹುದು. ಹೌದಮ್ಮ ನೀನು ಸರಿಯಾಗಿ ಹೇಳ್ದೆ. ಚಂಪಾ ಬೇರೆಯವ್ರ ಮನೇಲಿ ಕೆಲ್ಸ ಮಾಡಿ ಎರಡೊತ್ತಿನ ರೊಟ್ಟಿಗೆ ಸಂಪಾದಿಸ್ಕೊಳ್ತಾ ಇದ್ಲು. ಸಮೀರ್ ಇದಕ್ಕೋಸ್ಕರ ಬಹಳನೇ ಬೇಜಾರಾಗ್ತಾನೆ. ಒಂದಿನ ಅವನು ನದಿ ತೀರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ಅವನು ದೋಣಿಯಲ್ಲಿ ಸವಾರಿ ಮಾಡುವಂತ ಜನರನ್ನ ನೋಡ್ತಾನೆ. ಅವನು ಕೂಡ ಇದನ್ನೇ ಮಾಡಿ ದುಡ್ಡು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚಿಸ್ತಾನೆ. ಅಂಕಲ್ ನಾನು ಕೂಡ ಈ ದೋಣಿಯನ್ನ ನಡೆಸಬೇಕು, ಸ್ವಲ್ಪ ಸಂಪಾದನೆ ಮಾಡ್ಬೇಕು. ಹಾಗಾದ್ರೆ ಒಂದು ದೋಣಿಯನ್ನ ಖರೀದಿ ಮಾಡು. ಅಂಕಲ್ ಹೌದು, ಈ ದೋಣಿ ತಗೊಳ್ಳೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಜಾಸ್ತಿ ಖರ್ಚಾಗಲ್ಲ, 20,000 ಖರ್ಚಾಗುತ್ತೆ, ತಗೋ. ಅಂಕಲ್ ಅದು ನಂಗೆ ತುಂಬಾ ಜಾಸ್ತಿ, ಅಷ್ಟು ದುಡ್ಡನ್ನ ನಾನು ಎಲ್ಲಿಂದ ತಗೊಂಬರ್ಲಿ? ನೀವು ನಂಗೆ ಸಹಾಯ ಮಾಡ್ತೀರಾ? ನಿಮ್ ದೋಣಿಯಲ್ಲೇ ಸ್ವಲ್ಪ ದಿನ ನಾನು ಕೆಲಸ ಮಾಡ್ತೀನಿ, ಬರೋ ದುಡ್ಡಲ್ಲಿ ಒಟ್ಟು ಮಾಡಿ ಸ್ವಂತ ದೋಣಿಯನ್ನ ತಗೋತೀನಿ. ಸಮೀರ್ ಈ ರೀತಿ ಹೇಳಿದ್ದಕ್ಕೆ ದೋಣಿ ಅವನು ಯೋಚಿಸ್ತಾನೆ, ನಾನು ಇವನ್ಗೆ ಹೇಳ್ಕೊಟ್ಬಿಟ್ರೆ ನನ್ ಸಂಪಾದನೆ ಕಡಿಮೆ ಆಗುತ್ತೆ. ಇವನಂತೂ ಚಿಕ್ಕ ಯುವಕ, ಇವನು ನನಗಿಂತ ಚೆನ್ನಾಗೇ ಸಂಪಾದನೆ ಮಾಡ್ಬಿಡ್ತಾನೆ, ಆಮೇಲೆ ನನ್ ದೋಣಿಗೆ ಬೇರೆ ಯಾರೂ ಬರೋದಿಲ್ಲ. ಇದನ್ನ ಯೋಚಿಸಿ ಅವನ್ ಹೇಳ್ತಾನೆ, ಅರೆ ನೀನು ಸಣ್ಣ ಹುಡುಗ, ನಿನ್ನಿಂದ ಓಡಿಸಕ್ಕಾಗಲ್ಲ. ಅದು ಮಾತ್ರ ಅಲ್ಲ, ನೀನು ಈಜೆಲ್ಲ ಕಲ್ತ್ಕೋಬೇಕು, ಅಷ್ಟು ತನಕ ಬೇರೆ ಕೆಲಸವನ್ನ ನೋಡು, ಜೊತೆಗೆ ದೋಣಿ ತಗೊಳೋದಿಕ್ಕೆ ದುಡ್ಡು ಒಟ್ಟು ಮಾಡು. ಹಾ ಸರಿ ಅಂಕಲ್. ಸಮೀರ್ ಆ ಅಂಕಲ್ನ ಮಾತನ್ನ ಕೇಳಿ ಮನೆಗೆ ಹೊರಟೋದ. ಮಾರ್ನೇ ದಿನ ಅವನ ಸ್ನೇಹಿತರಿಗೆ ಎಲ್ಲ ವಿಷಯವನ್ನ ಹೇಳ್ತಾನೆ, ಮನೆಯ ಪರಿಸ್ಥಿತಿ ಕೂಡ ಹೇಳ್ತಾನೆ. ಅವನು ಅವನ ಸ್ನೇಹಿತರಿಗೆ ಯಾವ್ದಾದ್ರು ಕೆಲ್ಸ ಹೇಳಿ ಅಂತಾನೆ. ಆಗ ಅವನ ಸ್ನೇಹಿತ ರೂಪೇಶ್ ಹೇಳ್ತಾನೆ, ಇಲ್ ನೋಡು ಒಂದು ಈಸಿಯಾದ ಕೆಲ್ಸ ಇದೆ, ಬರೋ ಟೂರಿಸ್ಟ್ಗೆ ಈ ಜಾಗದ ಬಗ್ಗೆ ನಾವು ಹೇಳ್ಬೇಕಷ್ಟೇ. ಆ ಕೆಲ್ಸ ತುಂಬಾ ಈಸಿನಾ? ಹೌದು ನಿಜವನ್ನ ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇದ್ದ, ಬಾ ಅವ್ರನ್ನ ಮೀಟ್ ಮಾಡಿಸ್ತೇನೆ, ಅವ್ರ ಹತ್ರ ನೀನು ಕೆಲ್ಸವನ್ನ ಕಲ್ತ್ಕೋ. ಸಮೀರ್ ರೂಪೇಶ್ನ ಸ್ನೇಹಿತನ ಹೋಗಿ ಭೇಟಿ ಮಾಡ್ತಾನೆ, ಮತ್ತೆ ಅವನ್ ಹೇಳಿದಂತ ಕೆಲ್ಸನ ಕಲಿತಾನೆ, ಮತ್ತೆ ಮಾಡಕ್ ಶುರು ಮಾಡ್ತಾನೆ. ಸಮೀರ್ ಕೆಲ್ಸ ಮಾಡಕ್ ಶುರು ಮಾಡಿದ್ಮೇಲೆ ಮನೆ ಸ್ಥಿತಿ ಸರಿ ಹೋಗುತ್ತೆ. ಅವರ ತಂದೆಯ ಬರಡು ಭೂಮಿಯಲ್ಲಿ ಅಮ್ಮ ಮತ್ತೆ ಮಗ ಇಬ್ರು ಸೇರ್ಕೊಂಡು ಬೆಳೆಗಳನ್ನ ಬೆಳೀತಾರೆ. ನನ್ನ ಈ ಕೆಲ್ಸದಲ್ಲಿ ಸೇರಿಸಿದಕ್ಕೆ ನಿಂಗೆ ತುಂಬಾ ತುಂಬಾ ಧನ್ಯವಾದ. ಇದ್ರ ಬರೋ ದುಡ್ಡಿಂದ ನಮ್ ಕುಟುಂಬ ರನ್ ಆಗ್ತಾ ಇದೆ. ಅರೆ ನಾನು ಸ್ನೇಹಿತ, ನಾನ್ ಹಿಂಗ್ ಸಹಾಯ ಮಾಡ್ದೆ ಮತ್ ಯಾರು ಮಾಡ್ತಾರೆ ಹೇಳೋ? ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ. ಮಗ್ನೆ ಇದನ್ ತಗೋ, ಅಕ್ಕಿ ಹಿಟ್ಟಿನ ಸಮೋಸ ರೆಡಿ ಆಗಿದೆ, ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಹೌದಂಟಿ ಹೌದು, ನಾನು ಹೇಳ್ತೀನಿ. ರೂಪೇಶ್ ಚಂಪ ಮಾಡಿದಂತ ಸಮೋಸ ತಿಂತಾನೆ. ಸಮೋಸ ತಿಂದ ಕೂಡ್ಲೆ ಅವನ ಬೆರಳನ್ನ ಚೀಪಕ್ ಶುರು ಮಾಡ್ತಾನೆ, ಮತ್ತೆ ಇನ್ನೂ ಸ್ವಲ್ಪ ಕೇಳಿ ಕೇಳಿ ತಿಂತಾನೆ, ಮತ್ತೆ ಹೇಳ್ತಾನೆ, ಅಂಟಿ ಸಮೋಸ ಸಕ್ಕದಾಗಿದೆ.
ನಾನು ಈ ರೀತಿ ಸಮೋಸವನ್ನ ಅದು ಕೂಡ ಅಕ್ಕಿ ಹಿಟ್ಟಲ್ಲಿ ಮಾಡಿ ಸಮೋಸವನ್ನ ತಿಂದಿದ್ದೆ ಇಲ್ಲ ಆಂಟಿ. ಹೌದು, ನಮ್ಮಮ್ಮನ ಕೈಯಲ್ಲಿ ಮ್ಯಾಜಿಕ್ ಇದೆ ಆಂಟಿ. ನಾನು ಹೋಗ್ಬರ್ತೀನಿ, ನಾನು ಬಂದಾಗೆಲ್ಲ ಈ ರೀತಿ ಸಮೋಸವನ್ನ ನಂಗೆ ಮಾಡಿಕೊಡಿ ಆಂಟಿ, ಪ್ಲೀಸ್. ಸರಿ ಮಗ್ನೆ, ಆಯ್ತು. ಮಾರನೇ ದಿನ ಅವನು ಕೆಲ್ಸಕ್ಕೆ ಹೋದಾಗ ಆಗ ಅಲ್ಲಿ ಒಬ್ಬ ಟೂರಿಸ್ಟ್ಗೆ ಸುತ್ತಿ ಸುತ್ತಿ ಹೊಟ್ಟೆ ಹಸಿಯತ್ತೆ. ಆಗ ಅವರು ಸಮೀರ್ನ ಹೋಟೆಲ್ ಬಗ್ಗೆ ಕೇಳ್ತಾರೆ. ಸಮೀರ್ ಅವರನ್ನ ಹೋಟೆಲ್ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಬರೀ ಅಕ್ಕಿ ಐಟಮ್ಸೇ ಇರುತ್ತೆ, ಅದು ಅವ್ರಿಗೆ ಇಷ್ಟನೇ ಆಗಲ್ಲ. ಮತ್ತ ಅವನ್ ಹೇಳ್ತಾನೆ, ಹೇ ಮ್ಯಾನ್, ನಂಗೆ ಒಳ್ಳೆ ಫುಡ್ ಸಿಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀಯಾ? ನಾನು ಅಕ್ಕಿಯಲ್ಲಿ ಮಾಡಿರೋ ಸಿಂಪಲ್ ಊಟವನ್ನ ಮಾಡ್ಬೇಕು. ಸಮೀರ್ಗೆ ಸಮೋಸ ಬಗ್ಗೆ ಜ್ಞಾಪಕ ಬರುತ್ತೆ. ಆಗ ಅವನು ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಸಮೋಸ ಮತ್ತೆ ಚಟ್ನಿ ಮಾಡಕ್ ಹೇಳ್ತಾನೆ. ಅಮ್ಮ, ನಾನು ಎರಡ್ ಮೂರ್ ಜನರನ್ನ ಕರ್ಕೊಂಡ್ಬರ್ತೀನಿ, ನೀವು ಸಮೋಸವನ್ನ ತಯಾರು ಮಾಡಿರಿ. ಸಮೀರ್ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರಮ್ಮ ಅಕ್ಕಿ ಹಿಟ್ಟಿನ ಸಮೋಸ ರೆಡಿನೇ ಮಾಡ್ತಾಳೆ, ಮತ್ತೆ ಅದನ್ನ ಬಹಳ ಚೆನ್ನಾಗಿ ಸರ್ವ್ ಮಾಡ್ತಾಳೆ. ಆಗ ಸಮೀರ್ ಆ ಟೂರಿಸ್ಟ್ನ ಅಲ್ಲಿ ಕರ್ಕೊಂಡ್ ಬಂದ್ಮೇಲೆ ಆಗ ಅವರಮ್ಮ ಅವ್ರಿಗೆ ಸಮೋಸನ ಬಡಿಸ್ತಾರೆ. ನೀವು ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀರ? ನಾವು ಈ ತರ ಜಾಗದಲ್ಲಿ ಯಾವತ್ತು ತಿನ್ನದೇ ಇಲ್ಲ. ಸಾರಿ ಸರ್, ಆದ್ರೆ ನೀವು ಚಿಂತೆ ಮಾಡಬೇಡಿ, ಯಾಕಂದ್ರೆ ಇದು ನಮ್ಮನೆ. ನೀವು ನಮ್ಮಮ್ಮ ಮಾಡಿರೋ ಸಮೋಸವನ್ನ ತಿನ್ನೋಡಿ, ತಿನ್ ನೋಡ್ಬಿಟ್ಟು ಆಮೇಲೆ ನೀವು ಈ ರೀತಿ ಹೇಳೋದೇ ಇಲ್ಲ. ಆ ರೀತಿ ಏನಾದ್ರೂ ಆದ್ರೆ ನಾನು ನೋಡ್ಕೋತೀನಿ. ಹೌದು ಸರ್, ನಿಮ್ಗೆ ಸಂತೋಷ ಆದ್ರೆ ಮಾತ್ರ ನಮ್ಗೆ ದುಡ್ಡು ಕೊಡಿ ಆಯ್ತಾ? ಇಲ್ಲ ಅಂದ್ರೆ ದುಡ್ಡು ಕೊಡ್ದೇನೆ ನೀವು ಹೊರಟೋಗ್ಬೇಡಿ. ಓಕೆ, ನೀನು ಈ ರೀತಿ ಹೇಳ್ತಿದ್ದೀಯ ಅಂತ ನಾನು ತಿಂತೀನಿ, ನೋಡೋಣ ಹೇಗಿದೆ ಅಂತ. ಸಮೀರ್ ಮತ್ತೆ ಚಂಪಾ ಹೇಳಿದ್ದಕ್ಕೆ ಆ ಟೂರಿಸ್ಟ್ ಸಮೋಸ ತಿನ್ನಕ್ಕೆ ಶುರು ಮಾಡ್ತಾರೆ. ಮತ್ತೆ ಅದ್ರ ಜೊತೆ ಕೊಟ್ಟಿದ್ದಂತ ಸಾಸಿವೆ ಚಟ್ನಿ ಮತ್ತೆ ಹುಣಸೆಹಣ್ಣು ಚಟ್ನಿ ಕೂಡ ತಿಂತಾರೆ. ಅವ್ರಿಗಂತೂ ಬಹಳ ಸಂತೋಷ ಆಗ್ಬಿಡುತ್ತೆ, ಮತ್ತೆ ಇನ್ನೂ ಸಮೋಸ ಕೇಳಿ ತಿಂತಾರೆ. ವಾಹ್, ವಾಟ್ ಎ ಆಸಮ್ ಸಮೋಸ. ಯಾ, ಡೆಫಿನೆಟ್ಲಿ, ನೀನು ಹೇಳಿದ್ದು ನಿಜಾನೇ. ಅವರು ಅವಳನ್ನ ಬಹಳ ಹೊಗಳ್ತಾರೆ, ಮತ್ತೆ ಸಮೋಸಗಿಂತ ಬಹಳಷ್ಟು ದುಡ್ಡು ಜಾಸ್ತಿ ಕೊಟ್ಟು ಹೇಳ್ತಾರೆ, ನೀವು ಈ ಸಮೋಸ ಅಂಗಡಿಯನ್ನ ಇದೆ, ಒಳ್ಳೆ ಇನ್ಕಮ್ ನಿಮ್ಗೆ ಬರುತ್ತೆ. ಹಾ ಖಂಡಿತ ಸರ್, ಖಂಡಿತ ನೀವು ಹೇಳಿದ್ರೆ ನಾನು ಮಾಡ್ತೀನಿ. ಟೂರಿಸ್ಟ್ ಅವರು ಹೇಳಿದ್ದಕ್ಕೆ ಸಮೀರ್ ಮತ್ತೆ ಅವನ ತಾಯಿ ಸಮೋಸ ಸ್ಟಾಲ್ನ ಹಾಕೇ ಬಿಡ್ತಾರೆ, ಮತ್ತೆ ಅವ್ರ ಅಂಗಡಿ ಬಹಳ ಬೇಗ ಫೇಮಸ್ ಆಗ್ಬಿಡತ್ತೆ. ಅಕ್ಕಪಕ್ಕ ಇರುವಂತ ಜನ ಮತ್ತೆ ಟೂರಿಸ್ಟ್ ಎಲ್ರಿಗೂ ಸಮೋಸ ತುಂಬಾ ಇಷ್ಟ ಆಗುತ್ತೆ. ಅಮ್ಮ, ನೀವು ಡಿಸೈನ್ ಮಾಡಿದ ಆ ರಿಂಗ್ ರೋಲ್ ಸಮೋಸ ಸುಮಾರ್ ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಈ ರೀತಿ ಹೊಸ ಹೊಸ ಡಿಸೈನ್ ಅಲ್ಲಿ ಸಮೋಸ ಮಾಡ್ತಾ ಇರಿ, ಇದರಿಂದ ಜನರು ನಮ್ಮ ಅಂಗಡಿ ಬಂದು ಜಾಸ್ತಿ ತಿಂತಾರೆ. ಸಮೀರ್ ಹೇಳಿದಕ್ಕೆ ಅವರಮ್ಮ ಇನ್ನು ಬೇರೆ ಡಿಸೈನ್ ಸಮೋಸ ಕೂಡ ಮಾಡ್ತಾಳೆ, ಅದಕ್ಕೆ ಅವಳ ಡಿಮ್ಯಾಂಡ್ ಇನ್ನೂ ಅಧಿಕವಾಗುತ್ತೆ. ಅದಕ್ಕೆ ಅವರು ಇನ್ನೂ ಕೆಲವು ಜನನ ಕೆಲ್ಸಕ್ಕಿಟ್ಕೋಬೇಕಾಗತ್ತೆ, ಮತ್ತೆ ಅವಳ ಸಮೋಸ ಇನ್ನೂ ದೂರ ದೂರಕ್ಕೆ ಹೋಗಕ್ ಶುರು ಆಗುತ್ತೆ, ಮತ್ತೆ ಅವಳಿಗೆ ಇನ್ನೂ ಅಧಿಕ ಲಾಭ ಬರುತ್ತೆ. ಇದೆಲ್ಲ ತಿಳ್ಕೊಂಡ್ಮೇಲೆ ಮೀಡಿಯಾ ಅವರೆಲ್ಲ ಬಂದು ಅವಳ ಇಂಟರ್ವ್ಯೂ ತಗೊಳಕ್ ಶುರು ಮಾಡ್ತಾರೆ. ಅದಕ್ಕೆ ಇಡೀ ಸಿಟಿಯಲ್ಲಿ ಅವಳು ಹೆಸರುವಾಸಿ ಆಗ್ಬಿಡ್ತಾಳೆ. ಇದನ್ನ ನೋಡಿ ಅವರ ನೆಂಟರೆಲ್ಲ ಮತ್ತೆ ಬಂದು ಅವರನ್ನ ಮಾತಾಡ್ಸಕ್ ಶುರು ಮಾಡ್ತಾರೆ. ಸಮೀರ್ ಹಳೆ ವಿಷಯ ಎಲ್ಲ ಮರೆತು ಎಲ್ರ ಜೊತೆ ಒಂದಾಗಿರ್ತಾನೆ. ನೀತಿ, ಸಾಹುಕಾರರ ಜೊತೆ ಎಲ್ರೂ ಒಂದಾಗ್ತಾರೆ, ಬಡವ್ರ ಜೊತೆ ಯಾರೂ ಸೇರೋದಿಲ್ಲ.